ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡ್ದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡ್ಕೋಬೋದು, ಒಂದು ತಿಂದರೆ ಹೊಟ್ಟೆ ತುಂಬ ಹೋಗೋಷ್ಟು ಚೆನ್ನಾಗಿರೋವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೂಡ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾವ ಕಪ್ಪಲ್ಲಾದರೂ ಮೆಷರ್ ಮಾಡ್ಕೋಬೋದು, ಬಟ್ ಮೆಷರ್ಮೆಂಟ್ ಚೆನ್ನಾಗಿರ್ಬೇಕಷ್ಟೇ, ಪರ್ಫೆಕ್ಟ್ ಆಗಿರಬೇಕು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಟೋಟಲ್ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ 4 ಟೀಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಆದಷ್ಟು ಫ್ರೆಶ್ ಆಗಿರಬೇಕು, ಹುಳಿ ಇದ್ದರೆ ಟೇಸ್ಟ್ ಇರಲ್ಲ. ಸೊ ಫ್ರೆಶ್ ಇರೋವಂಥ ಮೊಸರು ಬಳಸಬೇಕು. ಸೊ ನಾವು ಯಾವ ಕಪ್ಪಲ್ಲಿ ಮೈದಾ ಮೆಷರ್ ಮಾಡ್ಕೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಇದು ಒಂಥರ ಕ್ಯಾಪ್ರೀಸ್ ಅಂತ ಕೂಡ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಚ್ ರೆಸಿಪಿ. ಸೊ ನೀವು ಇದನ್ನೇ ಮಾಡಿಕೊಂಡು ಇದಕ್ಕೆ ಸೈಡ್ ಡಿಶ್ ರೆಸಿಪಿ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಸಮೋಸ ತಿಂದಂಗೂ ಆಗಬೇಕು, ಪಿಜ್ಜಾ ತಿಂದಂಗೂ ಆಗಬೇಕು, ಆ ಥರ ಒಂದು ರೆಸಿಪಿನ, ಸ್ಯಾಂಡ್ವಿಚ್ ತಿಂದಂಗೂ ಆಗಬೇಕು ಆ ಥರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸಪ್ರೇಟ್ ಚಟ್ನಿ ಅಥವಾ ಏನಾದರೂ ಮಾಡಿಕೊಂಡು ಬರೀ ಇದನ್ನು ದೋಸೆ ಥರ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ನಾನು ಓವರಾಲ್ ಯಾವ ಕಪ್ಪಲ್ಲಿ ಮೈದಾ ಯೂಸ್ ಮಾಡಿದ್ದೆ ಆ ಕಪ್ಪಲ್ಲಿ 1/2 ಕಪ್ಪಷ್ಟು ನೀರು ಹಿಡಿಸುತ್ತೆ ಇದಕ್ಕೆ. ಅಂದರೆ ಆ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಟೋಟಲಿ 1/2 ಕಪ್ಪಷ್ಟು ನೀರನ್ನು ಇದು ಹಿಡ್ಕೊಳ್ಳುತ್ತೆ. ಸೊ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟುಗಳು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ಅದು ಹಂಚ್ ಮೇಲೆ ಹಾಕೋದಕ್ಕೆ ಬರಲ್ಲ. ಸೊ ಅದಕ್ಕೆ ಗಂಟುಗಳು ನಾವು ಚೆನ್ನಾಗಿ ಒಡ್ಕೊಂಡು ಮಿಕ್ಸ್ ಮಾಡಬೇಕು. ಎಗ್ ಬೀಟರಲ್ಲಿ ಮಾಡಿದ್ರೆ ಬೆಟರ್, ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಅಥವಾ 2 ಟೇಬಲ್ ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿಬೇಕು ಮತ್ತು ಘಮ ಬಿಡಬೇಕು. ಖಾರದ 1/2 ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಂದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಸ್ಟಫಿಂಗ್ ನಾನು ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಈರುಳ್ಳಿ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಡಿ. ನೋಡಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ 1 ಕ್ಯಾರೆಟು ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಒಳಗಡೆ ಇರೋಂಥ ಬೀಜ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡೂ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಸೊ ಇದು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, 50% ಬೆಂದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ತರಕಾರಿಗಳು ಅಂತ. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಯಲ್ಲಿ. ನೋಡಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದೀವಾಗ, ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆಯೇ 1/2 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್, ಲಾಸ್ಟಲ್ಲಿ 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಜೊತೆಗೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ಪೈಸಸ್ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾನು ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ 1 ಟೀಸ್ಪೂನಷ್ಟು ಸೆಸ್ವಾನ್ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಸೆಸ್ವಾನ್ ಸಾಸ್ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ನೋಡಿ ಇದೆಲ್ಲ ಇವಾಗ ಮಸಾಲ ರೆಡಿ ಇದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ 4 ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಆಲೂಗಡ್ಡೆ 4 ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಮ್ಯಾಶ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಮ್ಯಾಶರ್ನ ಇವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು. ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಂಡು ಮಾಡಿದ್ರೆ ಸ್ಟಫಿಂಗ್ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡಿ ಒಂದು 4-5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ಟಫಿಂಗ್ನ ಕುಕ್ ಮಾಡಿಕೊಂಡ್ರೆ ನಾವು ಬ್ರೇಕ್ಫಾಸ್ಟ್ಗೆ ಬಳಸುವಂಥ ಸ್ಟಫಿಂಗ್ ರೆಡಿಯಾಗುತ್ತೆ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ್ದೀನಿ, ಇವಾಗ ಸ್ಟಫಿಂಗ್ ರೆಡಿ ಇದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ದೋಸೆ ಹಂಚ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬ್ರಷ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಇಲ್ಲದೆ ಕೂಡ ಮಾಡ್ಬೋದು, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು.
ಸೊ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟಲ್ಲಿ ತೆಳುವಾಗಿ ಅಂದರೆ ತಿನ್ನಾಗಿ ಬರಬೇಕು, ತೆಳುವಾಗಿ ನಾನು ಒಂದು ದೋಸೆ ಹಾಕೋತಾ ಇದ್ದೀನಿ. ಮಂದ ಬಂದರೆ ಅಷ್ಟು ಚೆನ್ನಾಗಾಗಲ್ಲ, ಆದಷ್ಟು ತೆಳುವಾಗಿದ್ರೇ ಚೆನ್ನಾಗಾಗತ್ತೆ. ಸೊ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಸ್ವಲ್ಪನೂ ಎಲ್ಲೂ ಹಿಟ್ಟು ಜಾಸ್ತಿ ಇದೆ ಅನಿಸ್ಬಾರ್ದು. ಸೊ ಆ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇವಾಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದಕ್ಕೆ. ಸೊ ನೋಡ್ಬೋದು ಇವಾಗ ಎಣ್ಣೆ ಹಾಕಿದ್ದಾಯಿತು, ಇದನ್ನು ನಾನು ಫ್ಲಿಪ್ ಮಾಡ್ಕೋತೀನಿ. ಇವಾಗ ತುಂಬ ಡೆಲಿಕೇಟ್ ಇರುತ್ತೆ ಮತ್ತು ತುಂಬ ತೆಳು ಇರೋದ್ರಿಂದ ನಾವೇನಾದರೂ ಹಾರ್ಡ್ ಮಾಡಿದ್ರೆ ಬೇಗ ಕಿತ್ತೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸೂಕ್ಷ್ಮವಾಗಿ ಅಂದರೆ ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡಬೇಕು. ಸೊ ನೋಡಿ ಇದನ್ನು ನಾನು ಇವಾಗ ಫ್ಲಿಪ್ ಮಾಡ್ಕೊಂಡಿದ್ದೀನಿ, ಎರಡು ಕಡೆ ಈವನ್ ಆಗಿ ಕುಕ್ ಮಾಡ್ಕೋಬೇಕು. ಎರಡು ಕಡೆಯೂ ಕುಕ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಸ್ಟಫಿಂಗ್ ಹಾಕ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ. ಸೊ ನೋಡಿ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವ್ರ್ಕೊಂಡಿದ್ರೆ ಒಳ್ಳೆಯದು, ಯಾಕಂದರೆ ಪ್ಲೇಟ್ ಕಂಟಲ್ಲ ಅದಕ್ಕೋಸ್ಕರ. ಸೊ ಇವಾಗ ಮಾಡಿಟ್ಕೊಂಡಿರೋಂಥ ದೋಸೆಗೆ ಮಧ್ಯಭಾಗಕ್ಕೆ ಸ್ಟಫಿಂಗ್ ಇಟ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ಟಫಿಂಗ್ ಬೇಕು ಅನಿಸುತ್ತೋ ಅಷ್ಟನ್ನು ನೀವು ದೋಸೆ ಮಧ್ಯಭಾಗಕ್ಕೆ ಇಟ್ಕೋಬೋದು. ಇನ್ನು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಒಂದು ಚೀಸ್ ಸ್ಲೈಸ್ ಏನಿದೆ ಅದನ್ನು ಸ್ಟಫಿಂಗ್ ಮೇಲೆ ಇಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಆ ಚೀಸ್ ಬೇಡ ಅಂದರೆ ನೀವು ಹಾಗೆ ಮಾಡ್ಕೋಬೋದು. ಚೀಸ್ ಹಾಕಿದ್ರೆ ಒಂಥರ ಪಿಜ್ಜಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಬೇಕು ಪಿಜ್ಜಾ ಹಾಕಿ, ಐ ಮೀನ್ ಚೀಸ್ ಹಾಕಿ. ಸೊ ಇವಾಗ ಮೈದಾ ಪೇಸ್ಟ್ 1 teaspoonಷ್ಟು ಮೈದಾನ ನೀರಿನಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಸುತ್ತ ಹಾಕಿದ್ದೀನಿ ಇದು ಲಾಕ್ ಆಗೋದಕ್ಕೆ, ಅಂದರೆ ಸ್ಟಫಿಂಗ್ ಆಚೆ ಬರಬಾರ್ದು ಅಂತ ಹೇಳಿ. ಸೊ ಇವಾಗ ನೋಡಿ ಎರಡೂ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಮತ್ತೆ ಎಲ್ಲೆಲ್ಲಿ ಅಂಟಬೇಕು ಅಂತ ಅನಿಸುತ್ತೋ ಅಲ್ಲೆಲ್ಲ ನಾನು ಮೈದಾ ಪೇಸ್ಟ್ ಹಾಕಿ ಸೀಲ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಎರಡೂ ಕಡೆ ಚೆನ್ನಾಗಿ ಕವರ್ ಮಾಡ್ಕೋಬೇಕು, ನೋಡ್ತಾ ಇರ್ಬೋದು ನೀವು ವಿಡಿಯೋನಲ್ಲಿ. ಸೊ ಈ ಥರ ಕವರ್ ಮಾಡಿಕೊಂಡು ಇದನ್ನು ಮತ್ತೆ ಶ್ಯಾಲೋ ಫ್ರೈ ಮಾಡ್ಕೋಬೇಕು. ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಅಂದರೆ ಶ್ಯಾಲೋ ಫ್ರೈ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇವಾಗ ಇದು ರೆಡಿ ಇದೆ, ನಾವು ಇದನ್ನು ಶ್ಯಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಇವಾಗ ಇದು ರೆಡಿ ಇದೆ, ಇದನ್ನು ನಾನು ಮತ್ತೆ ಹಂಚ್ ಮೇಲೆ ಶ್ಯಾಲೋ ಫ್ರೈ ಮಾಡ್ಕೋತೀನಿ. ಶ್ಯಾಲೋ ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತೆ 1 teaspoonಷ್ಟು ಎಣ್ಣೆ ಹಾಕಿ ಕಾದಿರೋಂಥ ಎಣ್ಣೆಗೆ ಮಾಡಿಟ್ಕೊಂಡಿರೋಂಥ ಸ್ಯಾಂಡ್ವಿಚ್ ಅಂದರೆ ಅದನ್ನೇನಂದರೂ ಅನ್ಬೋದು ಅದನ್ನು ಹಾಕಿ ಎರಡೂ ಕಡೆ ಈವನ್ ಆಗಿ ಬೇಯಿಸ್ಕೋತಾ ಇದ್ದೀನಿ. ಅದು ಚೀಸ್ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ, ಮೆಲ್ಟ್ ಆಗದಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಬಿಸಿಬಿಸಿನೇ ತಿನ್ನಬೇಕು, ಯಾಕಂದರೆ ಮೆಲ್ಟೆಡ್ ಚೀಸು ಬಿಸಿಬಿಸಿ ಇದ್ರೇ ಚೆನ್ನಾಗಿರುತ್ತೆ, ಪಿಜ್ಜಾಲೆಲ್ಲ ನೋಡಿರ್ತೀರಾ. ಸೊ ಇದು ಎರಡೂ ಕಡೆ ಈವನ್ ಆಗಿ ಕುಕ್ ಮಾಡಿಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸುಲಭವಾಗಿರುವಂಥ ರೆಸಿಪಿ ರೆಡಿ ಆಯಿತು. ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು. ಆ್ಯಂಡ್ ಇವಾಗ ನೋಡ್ಬೋದು ಇದು ರೆಡಿ ಇದೆ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಒಬ್ಬರಿಗೆ ಒಂದು ತಿಂದರೆ ಸಾಕಾಗೋ ಅಷ್ಟು ಹೊಟ್ಟೆ ತುಂಬುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟಾಗಿ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.